ರಾಜ ವಿಶ್ವ ಸಂಸ್ಕೃತ ಸದ್ಗುಣ ನಮಸ್ತೆ ವಿಶ್ವವಿದ್ಯಾಯ ವಿಶ್ವ ದೀನ ಸುಬಂಧವೇ ನಮಸ್ತೆ ವಿಶ್ವೇಶ ಯೋಗಿನೇ. ಪರಮಪೂಜ್ಯರ ಜೀವನ ಅದು ಕೃಷ್ಣಮಯ, ಅದು ಭಗವನ್ಮಯ. ಸಮಾಜದ ಕಾರ್ಯಕ್ರಮಗಳನ್ನು ಮಾಡಿದರು ಭಗವಂತನ ಚಿಂತನೆ ಅವರಲ್ಲಿ ತುಂಬಿ ತುಳುಕಿತ್ತು. ಅದಕ್ಕೊಂದು ಉದಾಹರಣೆ ಅಂತಂದರೆ ಯಾವ ಕಾರ್ಯಕ್ರಮಕ್ಕೆ ಹೋದರೂ ಒಂದು ನಿಮಿಷ ಅವಕಾಶವಿದೆ ಅಂತಾದರೆ ಅವರ ತುಟಿ ಮಾತ್ರ ಸುಮ್ಮನೆ ಇರುವುದಿಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಲೇ ಇರ್ತದೆ. ಅಂತಂದರೆ ಸಮಾಜದ ಮಧ್ಯದಲ್ಲಿ ಇದ್ದರೂ ದೇವರನ್ನು ಚಿಂತನೆ ಮಾಡಲಿಕ್ಕಾಗತ್ತೆ ಅಂತ ತೋರಿಸಿದ ವಿಶ್ವಯೋಗಿಗಳು ವಿಶ್ವೇಶ ತೀರ್ಥರು. ನಮ್ಮ ಪರ್ಯಾಯದಲ್ಲಿ ನಾನು ಗುರುಗಳಲ್ಲಿ ಹೇಳ್ತಿದ್ದೆ, ಒಂದು ಪ್ರವಚನಕ್ಕೆ ನೀವು ಬರಬೇಕು ಅಂತ. ಸಾಮಾನ್ಯವಾಗಿ ಯಾರು ಪ್ರವಚನಕ್ಕೆ ಕರೆದರೂ ಸಹಜವಾಗಿ ಬರ್ತಾರೆ. ಹೆಗ್ಡೆ ಅವರು ಹೇಳಿದ ಹಾಗೇನೆ ಯಾರಿಗೂ ಇಲ್ಲ ಅಂತ ಹೇಳೋದು. ಆದರೆ ನನಗೆ ಮಾತ್ರ ದಿನ ಕೊಡಲೇ ಇಲ್ಲ. ರಜಾಂಗಣದಲ್ಲಿ ಸ್ವಾಮಿ ಒಂದು ವಾರ ಕೊಡಿ, ಒಂದು 3 ದಿವಸ ಆದರೂ ಪ್ರವಚನ ಕೊಡಿ ನಿಮ್ಮ ರಜಾಂಗಣ ಅಂತ ನಾನು ಹೇಳ್ತಿದ್ದೆ. ಕೊಡ್ತೇನೆ ಕೊಡ್ತೇನೆ ಗಡಿಬಿಡಿ ಮಾಡಬೇಡಿ ಅಂತ ಹೇಳ್ತಿದ್ದೆ. ನನಗೆ ಯಾಕೆ ಹೀಗೆ ಮಾಡ್ತಾರೆ, ಎಲ್ರಿಗೂ ಕೊಟ್ಟ ಸ್ವಾಮಿಗಳು ನನ್ನನ್ನು ಯಾಕೆ ಉಪೇಕ್ಷೆ ಮಾಡ್ತಾರೆ ಅಂತ ನನಗೆ ಅನಿಸ್ತಿತ್ತು. ಅದಕ್ಕೆ ಸಿಕ್ಕಿದ ಉತ್ತರ ಒಂದೇ ಒಂದು ಉತ್ತರ, ಅದು ಏನು ಅಂತಂದರೆ ನನ್ನ ಜೀವನದ ಜ್ಞಾನಸತ್ರದ ಕೊನೆಯ ಪ್ರವಚನ ಅದು ಕೃಷ್ಣನಿಗೆ. ಎಂತಹ ದೂರದೃಷ್ಟಿ! ಅವರು ಮೈ ಅಲ್ಲಾಡ್ತಿತ್ತು, ಜ್ವರದಿಂದ ನಡುತ್ತಿತ್ತು. ನೀವು ನೋಡ್ಬೋದು ಆ ಕೊನೆಯ ಚಿತ್ರ ಅವ್ರದ್ದು. ಅವರ ಶಿಷ್ಯ ಒಬ್ಬ ಅವರಿಗೊಂದು ಶಾಲ ಹಾಕಿದ್ದ. ಅವರ ಜೀವನದಲ್ಲಿ ಶಾಲ ಹಾಕಿದ್ದ ತೆಗೆದು ಬಿಸಾಡ್ತಾರೆ, ಎತ್ತ ಪೀತಾಂಬರ ಕೊಟ್ಟರು ತೆಗೆದು ಬಿಸಾಡ್ತಾರೆ ಅವ್ರ ಕ್ರಮ ತಂದು. ಆ ಶಾಲು ಮಾತ್ರ ಸ್ವಾಮಿಗಳು ಕೊನೆ ತನಕ ತೆಗೆದಿಲ್ಲ. ನೀವು ನೋಡಿ ಅಲ್ಲಿ ಅವರು ಮಠಕ್ಕೆ ಹೋಗುವ ತನಕನೂ ಪ್ರಾಯಶಃ ಇತ್ತ ಏನೋ ಗೊತ್ತಿಲ್ಲ, ನಾನು ಪೂಜೆಗೆ ಹೋದೆ ಮಧ್ಯದಲ್ಲಿ, ಇಡೀ ಪ್ರವಚನ ಆಗುವ ತನಕನೂ ಹಾಕಿಕೊಂಡಿತ್ತು. ನೀವು ಆಲೋಚನೆ ಮಾಡಿ ಅವರ ದೇಹ ಎಷ್ಟು ನಡುತ್ತಿತ್ತು ಅಂತ. ಸ್ವಾಮಿಗಳಿಗೆ ಹೇಳಿದರು, ನನಗೆ ಜ್ವರ ಬರ್ತಾ ಇದೆ, ನಡುಕ್ತಾ ಇದೆ, ಮಾತಾಡಲಿಕ್ಕಾಗೋದಿಲ್ಲ. ನಾನು ಸ್ವಾಮಿಗಳ ಹತ್ರ ಹೇಳಿದೆ, ಸ್ವಾಮಿ ನೀವು ಕೂತ್ರೆ ಸಾಕು, 1 ನಿಮಿಷ ಮಾತಾಡಿದರೆ ಸಾಕು, ನೀವು ಸುಮ್ಮನೆ ಕೂತರೂ ಸಾಕು, ಅದೇ ನಮಗೆ ಒಂದು ಪಾಠ ಒಂದು ಪ್ರವಚನ ಅಂತ ನಾನು ಸ್ವಾಮಿಗಳ ಹತ್ರ. ಸ್ವಾಮಿಗಳು ಪ್ರವಚನ ಪ್ರಾರಂಭ ಮಾಡಿದರು. ನೀವು ನೋಡಿ ಅದು 5 ನಿಮಿಷ ಮಾತಾಡ್ತೇನೆ ಅಂತ ಸ್ವಾಮಿಗಳು ಹೇಳಿದವರು 1/2 ಗಂಟೆ ಆ ದಿನದ ಪ್ರವಚನ ಮಾಡಿ ಆ ಜ್ಞಾನಸತ್ರವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದರು. ಆ ಸ್ಟೈಲ್ ಹೇಗಿತ್ತು ಅವರ ಪ್ರವಚನದ ಸ್ಟೈಲ್ ಏನಿತ್ತು, ಅದೇ ಸ್ಟೈಲ್ ಅವತ್ತಿತ್ತು. ಅವ್ರು ಹೇಳಬೇಕಾದ್ರೆ 1 ಸಲ ಹೇಳಿ ಮುಗಿಸುವುದಿಲ್ಲ, ಅವರು ಎಲ್ಲಿ ಒತ್ತು ಕೊಡಬೇಕೋ ಅದನ್ನು 2 ಬಾರಿ 3 ಬಾರಿ ಒತ್ತು ಕೊಟ್ಟು ಹೇಳುವ ಕ್ರಮ ಅವತ್ತು. ಆ ಪ್ರವಚನ ನೀವು ನೋಡಿ, ಒಂದೊಂದಕ್ಕೂ ಒತ್ತು ಕೊಟ್ಟು ಅದು ಮನಸ್ಸಿನೊಳಗೆ ಪ್ರವೇಶ ಆಗುವ ತನಕ ಅವರು ಪ್ರಯತ್ನ ಮಾಡ್ತಾ ಇದ್ದರು. ದೇಹ ಜ್ವರದಿಂದ ಬಾಧಿಸಿದ್ರು, ಅವರ ಮನಸ್ಸು ಮಾತ್ರ ಯಾವುದರಿಂದಲೂ ಬಾಧಿಸ್ತಿರಲಿಲ್ಲ. ಅವರ ಜ್ಞಾನ ಅದು ಅಚ್ಚಳಿದ ಉಳಿದಿರತಕ್ಕಂಥದ್ದು, ಅವ್ರ ಜ್ವರಕ್ಕೂ ನಾನು ಹೆದರುವುದಿಲ್ಲ ಅನ್ನೋದನ್ನು ಅವರು ತೋರಿಸ್ತಿತ್ತು ಅವರ ಆ ಪ್ರವಚನ. ಅವರದು 1/2 ಗಂಟೆ ಪ್ರವಚನ ಮಾಡಿದ್ದಾರೆ, ಅದು ಅತ್ಯಂತ ಸ್ಫುಟವಾದದ್ದು. ಕೊನೆಯ ಪ್ರವಚನವನ್ನು ನಾವು ಗಮನಿಸಬೇಕಾದ್ದು, ಅವರು ಒಂದು ಇಂದ್ರದ್ಯುಮ್ನ ಕಥೆಯನ್ನು ಹೇಳಿ ಒಂದು ಆ ಇಂದ್ರದ್ಯುಮ್ನ ಕೇಳ್ತಾರೆ, ನಂದು ಪರಿಚಯ ಉಂಟಾ ಪರಿಚಯ ಉಂಟಾ ಅಂತ. ಯಾರಿಗೂ ಪರಿಚಯ ಇಲ್ಲ ಅಂತ ಹೇಳಿದಾಗ ಕೊನೆಗೂ ಒಂದು ಆಮೆ ಕೇಳು ಅಂತ ಹೇಳಿದರು. ಆಮೆ ಹತ್ರ ಕೇಳಿದಂತೆ ಇಂದ್ರದ್ಯುಮ್ನ, ಪರಿಚಯ ಉಂಟಾ ನಂದು ಅಂತ. ಆಗ ಆಮೆ ಹೇಳಿದಂತೆ, ನಿನ್ನ ಪರಿಚಯ ಇಲ್ಲದೆ ಮತ್ತೇನು, ಇಂತಹ ಸರೋವರ ಕಟ್ಟಿದ್ದಿ, ನನ್ನಂಥವರಿಗೆ ವಾಸ ಮಾಡಲಿಕ್ಕೆ ಬೇಕಾದ ಜಾಗ ಕೊಟ್ಟಿದ್ದಿ, ನಿನ್ನ ಕೀರ್ತಿ ಎಂಥದು ಅಂತ ಹೇಳಿದಾಗ ದೇವಲೋಕದಿಂದ ವಿಮಾನ ಬಂತು, ಇಂದ್ರದ್ಯುಮ್ನ ಸ್ವರ್ಗಲೋಕಕ್ಕೆ ಹೋದ ಅನ್ನೋದರಲ್ಲಿ ಪೂಜ್ಯರ ಪ್ರವಚನ ಕೃಷ್ಣನ ಸನ್ನಿಧಾನದಲ್ಲಿ ಇದೇ ರಜಾಂಗಣದಲ್ಲಿ ಸಮಾಪ್ತವಾಗಿತ್ತು. ನಾನು ಮತ್ತೊಮ್ಮೆ ನೆನಪಿಸ್ತೇನೆ, ಆ ಸರೋವರ ಕಟ್ಟಿಸಿದ್ದು ಇಂದ್ರದ್ಯುಮ್ನ, ಹಾಗಾಗಿ ಅವನ ಕೀರ್ತಿ ಸ್ವರ್ಗದ ತನಕ. ಈ ರಾಜಾಂಗಣ ಕಟ್ಟಿಸಿದ್ದು ಅದೇ ಪೂಜ್ಯವಾದರು ಅಂತಂದರೆ ಮತ್ತೆ ಅವರ ಕೀರ್ತಿ ಎಂದೂ ನಶಿಸಲಿಕ್ಕೆ ಸಾಧ್ಯ ಇಲ್ಲ. ವರ್ಷ ಇಡೀ ನಡೆಯುವ ಕಾರ್ಯಕ್ರಮಕ್ಕೆ ಅವರದೇ ಮೂಲ ಆಧಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದು ಕೃಷ್ಣ ಮಠದಲ್ಲಿ ಉಡುಪಿಯಲ್ಲಿ ಡಿಲ್ಲಿ ತನಕ, ಹಳ್ಳಿಯಿಂದ ಡಿಲ್ಲಿ ತನಕ ಹೋದರೂ ಪೂಜ್ಯರ ಸ್ಮರಣೆ ಬರಲೇಬೇಕು. ನೀವು ಬದರಿಗೆ ಹೋದರೂ ಕೂಡ ಅಲ್ಲಿ ಅನಂತ ಮಠ ಅಂತ ಹೇಳುವಾಗ ಪರಮ ಪೂಜ್ಯರು ಪೇಜಾವರ ಶ್ರೀಪಾದರು ಬೇಕೇ ಬೇಕು. ನಮಗೆ ಚಳಿಯ ಜಾಗದಲ್ಲಿಯೂ ಪೇಜಾವರ ಶ್ರೀಪಾದರು ಬೇಕು. ನಾವು ರಾಮೇಶ್ವರಕ್ಕೆ ಹೋದರೆ ಅಲ್ಲಿ ಪೂಜ್ಯರಿದ್ದಾರೆ. ಹಾಗಾಗಿ
ಅವರು ಇಡೀ ದೇಶದಾದ್ಯಂತ ವ್ಯಾಪಿಸಿದ್ದಾರೆ. ಉತ್ತರ ಭಾರತದಲ್ಲಿ ಹೋದರೆ ಅವರು ಹೇಳೋದು ಪೇಜಾವರ ಶ್ರೀಪಾದರು, ನಾನು ಹೋದರೂ ಹೇಳೋದು ನೀವು ಪೇಜಾವರ ಸ್ವಾಮಿಗಳ ಅಂತ ಹೇಳ್ತಾರೆ, ಹೊರತು ಅವರಿಗೆ ಉಡುಪಿ ಸ್ವಾಮಿಗಳು ಬೇರೆ ಪರಿಚಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ವ್ಯಾಪ್ತಿ ಅಲ್ಲಿವರೆಗೆ ತುಂಬಿದೆ. ರಾಮ ಮಂದಿರದ ಕನಸು ಅವರದ್ದು. ಪ್ರಾಯಶಃ ರಾಮ ಮಂದಿರಕ್ಕೆ ಸುಪ್ರೀಂ ಕೋರ್ಟ್ನಿಂದ ಒಳ್ಳೆಯ ನ್ಯಾಯ ಸಿಕ್ಕಿದ ಬಳಿಕ, ಅದು ತೀರ್ಮಾನ ಆದ ಬಳಿಕನೇ ಪೂಜ್ಯರು ಅದೃಶ್ಯರಾಗಿದ್ದಾರೆ ಅಂತಂದರೆ ಅದೆಲ್ಲ ಪುಣ್ಯ. ಅದು ಪೂಜ್ಯರದ್ದು, ಎಷ್ಟು ಉಪವಾಸ ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ. ಒಂದು ಕುತ್ತೂರಿನ ಕಡೆಯಲ್ಲಿ ಭೂಮಿ 2,500 ಎಕರೆ, ಅದನ್ನು ಸರ್ಕಾರ ಸ್ವಾಯತ್ತೀಕರಣ ಮಾಡ್ತದೆ ಅಂತ ಹೇಳಿದಾಗ ಉಪವಾಸ ಕೂತರು. ಆ ಉಪವಾಸ ವ್ಯರ್ಥ ಆಗಲಿಲ್ಲ, ಅದರ ಫಲವಾಗಿ 2,000 ಎಕರೆ ಫಲವತ್ತಾಗಿ ಇವತ್ತೂ ಉಳಿದಿದೆ ಅಂತಂದರೆ ಆ ಜನ ಎಲ್ಲ ಪೇಜಾವರ ಶ್ರೀಪಾದರನ್ನು ಭಕ್ತಿಯಿಂದ ಸ್ಮರಿಸ್ತಾ ಇದ್ದಾರೆ. ಯಾವುದೇ ಒಂದು ಸಂದರ್ಭ ಬಂದರೂ ಅವರ ಪೂರ್ಣವಾದಂತಹ ಬೆಂಬಲ, ಮುಂದೆ ತನಕನೂ ಕೂಡ ಬೆಂಗಳೂರಿನಲ್ಲಿ ಎಲ್ಲಿಯೋ ಒಂದು ದಂಡವಿಷ್ಕಾರದಲ್ಲಿ ಅವರು ಪ್ರವೇಶ ಮಾಡಿದ್ದರು. ಉಪವಾಸ ಅನ್ನೋದು ಅವರ ಜೀವನದಲ್ಲಿ ಸಹಜ. ಒಂದು ಪಾಠ, ಒಂದು ಪೂಜೆ, ಒಂದು ಉಪವಾಸ, ಮೂರು ಪೂಜ್ಯರದ್ದು ಸಹಜವಾದ ಧರ್ಮ. ಮೀನಿಗೆ ಈಜಾಡುವುದು ಯಾರೂ ಕಲಿಸಿಕೊಟ್ಟದ್ದಲ್ಲ, ಕೊನೆಯ ತನಕ ಹೇಗಿರ್ತದೆ ಹಾಗೆ ಪೂಜ್ಯರಿಗೆ ಉಪವಾಸ, ಪಾಠ, ಪ್ರವಚನ ಮತ್ತು ದೇವರ ಪೂಜೆ ಇದು ಸಹಜವತ್ತು. ಅವರಿಗೆ ಬೆನ್ನೋವು ಬಂತು ಪರ್ಯಾಯ ಮುಗಿದಾಗ, ಕೂಡ್ಲಿಕ್ಕಾಗುವುದಿಲ್ಲ. ಅವರು ಕೂಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿ ಎಲ್ಲವನ್ನೂ ನಿಲ್ಲಿಸಿದರು. ಪೂಜೆ ಮತ್ತು ಪಾಠ ಎರಡನ್ನು ನಿಲ್ಲಿಸಿಲ್ಲ ಅಂತಂದರೆ ಅವರ ಎಲ್ಲ ಉಡುಪಿಯಲ್ಲಿದ್ದವರಿಗೆಲ್ಲ ಗೊತ್ತು, ಪೂಜೆಯನ್ನು ಮಾಡಿದ್ದಾರೆ, ಮಲಗಿದಲ್ಲೇ ಜಪ ಮಾಡಿದ್ದಾರೆ, ಮಲಗಿದಲ್ಲೇ ಪೂಜೆ ಮಾಡಿದ್ದಾರೆ, ಪಟ್ಟದ ದೇವರನ್ನು ಕರೆಸಿ ಪೂಜೆ ಮಾಡಿ ಮತ್ತು ಆಹಾರ ಸ್ವೀಕಾರ ಮಾಡ್ತಿದ್ದರು ಅಂತಂದರೆ ಅವರ ಆ ನಿಷ್ಠೆ ಅದು ಅನ್ಯಾದೃಶವಾಗಿರತಕ್ಕಂಥದ್ದು. ಪೇಜಾವರ ಶ್ರೀಪಾದರಿಗೆ ಸಮಾನವಾದ ವಸ್ತು ಸಿಗುವುದಿಲ್ಲ. ಸಮುದ್ರ ಇದೆ, ಸಮುದ್ರಕ್ಕೆ ಹೋಲಿಕೆ ಕೊಡಲಿಕ್ಕೆ ಇನ್ನೊಂದು ಸಮುದ್ರ ನಮಗೆ ಸಿಗುವುದಿಲ್ಲ. ಆಕಾಶ ಇದೆ, ಅದಕ್ಕೆ ಹೋಲಿಕೆ ಕೊಡಲಿಕ್ಕೆ ಇನ್ನೊಂದು ಆಕಾಶ ಸಿಗುವುದಿಲ್ಲ. ಅದೇ ರೀತಿ ವಿಶ್ವೇಶತೀರ್ಥರಿಗೆ ಹೋಲಿಕೆ ಆಗವಲ್ಲ ವಸ್ತು ಮತ್ತೊಂದಿಲ್ಲ, ಅದು ಇದ್ದರೆ ವಿಶ್ವೇಶತೀರ್ಥರೇ ಅಂತ ಹೇಳ್ತಾ ಎಲ್ಲ ಜನರ ಮನಸ್ಸಲ್ಲಿ ತುಂಬಿ ತುಡುಕಿದ್ದಾರೆ. ಉಡುಪಿ ಪೇಜಾವರ ಶ್ರೀಪಾದರು ಬೆಂಗಳೂರಿರಲಿ ಉಡುಪಿ ಇರಲಿ ಎಲ್ರಿಗೂ ಬೇಕಾದವರು. ಅದರ ಫಲಶ್ರುತಿಯೇ ಇವತ್ತು ರಜಾಂಗಣದಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂತಂದರೆ ಪೂಜ್ಯರ ಮೇಲೆ ಭಕ್ತಿ ಅನ್ನೋದನ್ನು ನಾನು ಖಂಡಿತ ಅಲ್ಲಗಳೆಯುವುದಿಲ್ಲ. ಹಾಗಾಗಿ ನಾನು ಜನರಿಗೆ ಸ್ವಲ್ಪ ಭಾವನೆ ಇದೆ, ಪೇಜಾವರ ಶ್ರೀಪಾದರು ಅದೃಶ್ಯರಾದಾಗ ಯಾರೂ ಭಾಗವಹಿಸಲಿಲ್ಲ ಅಂತ, ಅದರಲ್ಲಿ ನಮ್ಮದೂ ಒಂದು ತಪ್ಪಿದೆ ಅಂತ ಈ ಸಂದರ್ಭದಲ್ಲಿ ಒತ್ತುಕೊಟ್ಟು ಹೇಳಬೇಕಾಗತ್ತೆ. ಏನು ಅಂದರೆ ಅವರು ಅವರ ಆ ದೇಹ ಉತ್ಕ್ರಮಣದ ಸಮಯ ಘೋಷಣೆ ಮಾಡಿದ್ದೆ ವೈದ್ಯರು 9:30 ಗಂಟೆಗೆ. ಹಾಗಾಗಿ ಜನರಿಗೆ ಇದರ ಕಲ್ಪನೆ ಇಲ್ಲ, ಯಾರೂ ತಿಳಿಸ್ತಿಲ್ಲ. ಅಜ್ಜರಗಾಡಲ್ಲಿ ಒಂಬತ್ತರ ಗಂಟೆಗೆ ತನಕ ಅದು ಕಾನೂನು ಬಾಹಿರ. ವೀರೇಂದ್ರ ಹೆಗ್ಗಡೆಯವರು ಮತ್ತು ಯಡಿಯೂರಪ್ಪನವರು ಒಂದ್ಸಲ ಘೋಷಣೆ ಮಾಡಿದ್ರು ನೀವು ವಾಟ್ಸಪ್ಪಲ್ಲಿ ಸುಳ್ಳು ಸುಳ್ಳು ಸುದ್ದಿಯನ್ನು ಮುಟ್ಟಿಸಬಾರದು ಅಂತ. ಹಾಗಾಗಿ ಜನರು ಅದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಪುಂಚರು ಮಣಿಪಾಲದಲ್ಲಿದ್ದಾರೆ ಅನ್ನುವ ಭಾವನೆ ಎಲ್ಲರಿಗೂ ಇತ್ತು. 9:30 ಗಂಟೆಗೆ ಅನೌನ್ಸ್ ಆಗಲಿಲ್ಲ. ಉಡುಪಿ ಬರ್ತಾರೆ, ಅಜ್ಜರಗಾಡಲ್ಲಿ ಇಡ್ತಾರೆ ಅಂತ ಇತ್ತು. ಅಲ್ಲಿ ಕೂಡ ಪೊಲೀಸರು ತುಂಬ ತೊಡಗಿ 800-900 ಜನ ಪೊಲೀಸರೇ ತುಂಬಿದ್ರು ಜನರ ರಕ್ಷಣೆ ಮಾಡಬೇಕು ಅಂತ. ಹಾಗಾಗಿ 9:30 ಗಂಟೆ ಮೇಲೆ ಬಂದು ದರ್ಶನ ಮಾಡಲಿಕ್ಕೆ ಮಾಡಲಿಲ್ಲ. ಅದಕ್ಕೆ ನನ್ನ ಒಂದು ಕಾರಣ ಇರಬಹುದು, ಜನರಿಗೆ ಗೊತ್ತಾಗದೇ ಇದ್ದದ್ದು ಒಂದು ಕಾರಣ ಇರಬಹುದು. ಪ್ರಾಯಶಃ ಸಾಯಂಕಾಲ ತನಕ ಇದ್ದರೆ ಇಡೀ ಉಡುಪಿ ಸೇರ್ತಿತ್ತು ಅಜ್ಜರಗಾಡಲ್ಲಿ ಅಂತ. ನಾನು ಅಂಗಡಿ ಮುಚ್ಚಲಿಲ್ಲ ಅಂತ ಒಂದು ಆಕ್ಷೇಪ ಇದೆ. ಭಾನುವಾರ ಹೊತ್ತು ಅಂಗಡಿ ಮುಚ್ಚಿದ್ದಾರೆ, ಮುಚ್ಚದಿದ್ದವರು ನನಗೆ ಗೊತ್ತಿಲ್ಲ ಯಾರು ಅಂತ. ಆದರೆ ದುರದೃಷ್ಟಿ ಇಲ್ಲ, ಪೂಜ್ಯರ ಮೇಲೆ ಎಲ್ರಿಗೂ ಪ್ರೀತಿ ಇದೆ. ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಬ್ರಾಹ್ಮಣರಿಗೆ ಮಾತ್ರ ಅಲ್ಲ, ಇವತ್ತು ನಮ್ಮ ಕ್ರಿಶ್ಚಿಯನ್ರು ಮಾತಾಡಿದ್ದಾರೆ, ಮುಸ್ಲಿಮರು ಅವರ ಬಗ್ಗೆ ಕಂಬನಿ ಸುರಿಸಿದ್ದಾರೆ, ಅವರ ಪರ್ಯಾಯಕ್ಕೆ ಹೊರೆಗಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ವಿಶ್ವದೀನ ಸುಬಂಧವೇ, ಇಡೀ ಜಗತ್ತಿಗೆ ಬೇಕಾದ ಪೂಜ್ಯರು ಅಂತಂದರೆ ವಿಶ್ವೇಶತೀರ್ಥರು ಅಂತ ನಾವು ಕಟ್ಟಾಗಿ ಹೇಳಬಹುದು. ಉಡುಪಿಯ ಜನವರನ್ನು ಪ್ರೀತಿಸ್ತಾ ಇದ್ದಾರೆ. ನಮ್ಮ ಶಂಕರ ಹೇಳಿದ ಹಾಗೇನೆ, ಹೆಗ್ಡೆಯವರು ಹೇಳಿದ ಹಾಗೇನೆ, ಉಡುಪಿಯಲ್ಲಿ ಪೇಜಾವರ ಸ್ವಾಮಿಗಳನ್ನು ನಾವು ಇಟ್ಟುಕೊಳ್ಬೇಕು, ಅವರು ಮತ್ತೆ ಜಾಗೃತರಾಗಬೇಕು. ಎಲ್ಲ ಪೂಜ್ಯರ ಜೊತೆಗೆ ಅದನ್ನು ಸಂಪರ್ಕ ಮಾಡಿ ಅದು ಹೇಗೆ ಉಳಿಸಬೇಕು ಅನ್ನೋದನ್ನು ಉಡುಪಿಯ ಜನ ನಿರ್ಧಾರ ಮಾಡ್ತಾರೆ. ಖಂಡಿತ ಪೂಜ್ಯರು ಹೆಗ್ಡೆಯವರು ಹೇಳಿದ ಹಾಗೇನೆ, ಅವರ ಭೌತಿಕ ದೇಹ ಅದು ಇಲ್ಲದೇ ಹೋದರು
ಪೂಜ್ಯರು ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಅವರ ಪ್ರೀತಿ, ಅವರ ಆಶೀರ್ವಾದ ನಮಗೆಲ್ಲರಿಗೂ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಾವು ಕೊಡಬಹುದಾದಂಥದ್ದು ಪ್ರೀತಿಯ ಭಕ್ತಿಯ ಸಮರ್ಪಣೆ, ಅದನ್ನು ಪುಷ್ಪದ ಮೂಲಕ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತು ಪೂಜ್ಯರು ಬರ್ತಾರೆ ಅಂತಂದರೆ ಹೆಗ್ಡೆಯವರು ಬಂದಿದ್ದಾರೆ. ಹೆಗ್ಡೆಯವರು ಬಂದಿದ್ದಾರೆ ಅಂದರೆ ಇಷ್ಟು ಜನ ಸೇರಿದ್ದಾರೆ. ಎಲ್ಲಿ ಪೇದಾವಶಿ ಬದರು ಇರ್ತಾರೆ, ಹೆಗ್ಡೆಯವರು ಇರ್ತಾರೆ, ಇಡೀ ಜನ ಬಂದು ಸೇರ್ತಾರೆ. ಅವರು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದಾರೆ. ನಾನು ಹೆಗ್ಡೆಯವ್ರನ್ನ ಹೊಗಳಲಿಕ್ಕೆ ಹೇಳ್ತಾ ಇಲ್ಲ. ಇವತ್ತು ಆ ಪೇದಾವರ ಶ್ರೀಪಾದರ ವೈಭವ ಅಂತಂದರೆ ಇಷ್ಟು ದೊಡ್ಡ ವೈಭವ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ರಾಜಾಂಗಣ ಅವರದ್ದು ತುಂಬಿಸಿದ್ದಕ್ಕೆ ನಾನು ಅವರನ್ನು ಕೂಡ ಪ್ರೀತಿಯಿಂದ ಅಭಿನಂದಿಸ್ತಾ ಎಲ್ಲರನ್ನೂ ದೇವರ ಹೆಸರಿನಿಂದ ವಿಶೇಷವಾಗಿರ್ತಾರೆ.